ಎಕ್ಸ್ಪ್ರೆಸ್. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಫ್ಲೆಮಿಂಗು ಧವನ್ ಸುಹ ಮಾಡು ನಮಸ್ಕಾರ. ಆ್ಯಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಇದೇ, ನಮ್ಮ 2023 ಮಾರ್ಚ್ ತಿಂಗಳಲ್ಲಿ ಒಂದು ಅಹಿತಕರವಾದ ಘಟನೆ ನಡೀತು. ಅದೇನು ಅಂತ ಅಂದರೆ, 10 ವರ್ಷ ಕಂಪ್ಲೀಟ್ ಮಾಡಿರೋಂಥ ನಮ್ಮ ಸಂಸ್ಥೆ, ನಮ್ಮ ಫ್ಲೆಮಿಂಗೊ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ ಸಂಸ್ಥೆ ಮೇಲೆ ಒಂದು ಅಲಿಗೇಷನ್ ಬಂತು. ಏನು ಅಂತ ಅಂದರೆ, ನೀವು ಸ್ಟೂಡೆಂಟ್ಸ್ ಹತ್ರ ಹಣ ತೊಗೊಂಡು ಮೋಸ ಮಾಡಿದ್ದೀರಾ, ಚಾನ್ಸ್ ತೊಗೊಂಡು ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದೀರಾ ಹಣ ತೊಗೊಂಡು ಅಂತ. ಸೊ ಅದು ಒಂದು ಕಂಪ್ಲೇಂಟ್ ಆಯಿತು. ಆ ಕಂಪ್ಲೇಂಟ್ ಆಗಿ ಸಾಕಷ್ಟು ಜನ ಮೀಡಿಯಾದವರು ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ, ನನ್ನ ಬಗ್ಗೆ ಸಾಕಷ್ಟು ರೀತಿ ಕೆಟ್ಟದಾಗಿ ತೋರಿಸಿದ್ರು. ನಮಗಿದ್ರ ಅದರಿಂದ ತುಂಬ ಬೇಜಾರಾಗಿದೆ ಆ್ಯಕ್ಚುಲಿ. ಬಟ್ ಏನದು ಬಂದಿದೆ ಅದು ಸತ್ಯ ಅಲ್ಲ. ವಿಷಯ ಏನು ಅಂತ ಅಂದರೆ, 2023 ಮಾರ್ಚ್ 25ನೇ ತಾರೀಕು ನಮ್ಮ ಸಂಸ್ಥೆಗೆ 10 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ನಾವು ದಶಮಾನೋತ್ಸವವನ್ನು ಆಚರಿಸ್ತೀವಿ, ದಶಮಾನೋತ್ಸವನ ನಡೆಸಿದ್ವಿ. ಆ ಟೈಮಲ್ಲಿ ಒಂದು ಫ್ಯಾಷನ್ ಶೋ ಮಾಡಿದ್ವಿ. ಆ ಫ್ಯಾಷನ್ ಶೋ ಅಂದರೆ ಒಂದು ಮಾಡ್ಲಿಂಗ್ ಕಾಂಪಿಟೇಷನ್ ಅದು ಆ್ಯಕ್ಚುಲಿ. ಆ ಮಾಡ್ಲಿಂಗ್ ಕಾಂಪಿಟೇಷನಲ್ಲಿ ಒಂದು 16 ಜನ ಮೇಲ್ ಕಂಟೆಸ್ಟೆಂಟು, 16 ಜನ ಫೀಮೇಲ್ ಕಂಟೆಸ್ಟೆಂಟ್ನ ಇಟ್ಕೊಂಡು ಮಾಡಿದಂಥ ಕಾಂಪಿಟೇಷನಲ್ಲಿ ಒಬ್ಬ ಹುಡುಗ, ಆತ ಒಬ್ಬ ಕೋಆರ್ಡಿನೇಟರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂಥ ಒಬ್ಬ ಹುಡುಗ, ನಮ್ಮ ಹಳೆಯ ಸ್ಟೂಡೆಂಟ್, ಅವನನ್ನು ಹಾಕ್ಕೊಂಡು ಮಾಡ್ಲಿಂಗ್ ಕಾಂಟೆಸ್ಟ್ ಮಾಡಿದ್ವಿ. ಆತನಿಗೆ ಫಸ್ಟ್ ಪ್ರೈಸ್ ಕೊಡಲಿಲ್ಲ, ವಿನ್ನಿಂಗ್ ಪ್ರೈಸ್ ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಸ್ಟೂಡೆಂಟ್ಸ್ ಬಳಗನೆಲ್ಲ ಇಟ್ಕೊಂಡು, ತನ್ನ ಫ್ರೆಂಡ್ ಸರ್ಕಲ್ನೆಲ್ಲ ಇಟ್ಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ಆರೋಪ ಮಾಡ್ದ. ಏನಂತ, ನೀವು ದುಡ್ಡು ತೊಗೊಂಡು ಮೋಸ ಮಾಡಿದ್ದೀರಾ ಅಂತ. ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಇನ್ಸ್ಟಿಟ್ಯೂಷನ್ನ ಕೆಟ್ಟ ಹೆಸರಾಗಿ ಮಾಡ್ದ. ಸೊ ಅಲ್ಲಿಂದ ಏನಾಯಿತು, ರಾಜಾಜಿನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿಸಿದ್ರು. ಆತ ಒಂದು ವಾಟ್ಸಪ್ ಗ್ರೂಪ್ನ ಇಟ್ಕೊಂಡಿದ್ದ. ಆ ವಾಟ್ಸಪ್ ಗ್ರೂಪಲ್ಲಿ ಒಂದು 400-500 ಜನ ಇರುವಂಥ ಸ್ಟೂಡೆಂಟ್ಸ್ ಗ್ರೂಪ್, ಅದು ನಮಗೆ ಗೊತ್ತಿಲ್ಲದೆ ಆತ ಮಾಡ್ಕೊಂಡಿದ್ದಿದ್ದು. ಯಾಕಂದರೆ ಆತ ಕೋಆರ್ಡಿನೇಟರ್ ಅಂತ ಹೇಳ್ಕೊಂಡು, ನಾನೆಲ್ಲ ನಿಮ್ಗೆಲ್ಲ ಚಾನ್ಸ್ ಕೊಡಿಸ್ತೀನಿ ಅಂತ ನಮ್ಮ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ಗಳನ್ನ ಇಟ್ಕೊಂಡು ಗ್ರೂಪ್ ಮಾಡ್ಕೊಂಡಿದ್ದ. ಸೊ ಅವನು ಇಲ್ಲಿ ಅವನಿಗೆ ಫಸ್ಟ್ ಪ್ರೈಸ್ ಕೊಡಲಿಲ್ಲ ಈವೆಂಟಲ್ಲಿನ ಒಂದೇ ಕಾರಣಕ್ಕೋಸ್ಕರ, ನಿಮಗೆಲ್ಲ ಹಣ, ನೀವೇನು ಕ್ಲಾಸಸ್ಗೆ ಕಟ್ಟಿರ್ತೀರಾ ಹಣ, ಆ ಹಣನೆಲ್ಲ ವಾಪಸ್ ತೆಗೆಸ್ಕೊಡ್ತೀನಿ, ನನ್ನ ಜೊತೆ ಕೈ ಜೋಡಿಸಿ, ನನ್ನ ಜೊತೆ ಕೈ ಜೋಡಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಅಂತ ಎಲ್ಲ ಹೇಳಿ ಅವನ್ನೆಲ್ಲ ಹಾಕ್ಕೊಂಡು ಮಾಡ್ದ. ಅದು ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಮೀಡಿಯಾದಲ್ಲೆಲ್ಲ ತುಂಬ ಕೆಟ್ಟದಾಗಿ ಬಂತು. ಸಾಕಷ್ಟು ಜನ ಕೆಟ್ಟ ರೀತಿಯಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ, ನನ್ನ ಬಗ್ಗೆ ಮೋಸ ಮಾಡ್ತಿದ್ದಾರೆ, ಡಕ್ ಆಯ್ತಾ ಅದು ಇದು ಏನೇನೋ ಹಾಕಿದ್ರು ಕೂಡ. ಬಟ್ ಒಂದು ತಿಳ್ಕೊಳ್ಳಿ, ನಾವು ಹಣ ತೊಗೊಳ್ಳೋ ಸತ್ಯ, ಬಟ್ ನಾವೇನಕ್ಕೆ ತೊಗೊತೀವಿ ಅಂತ ಅಂದರೆ, ಕ್ಲಾಸಸ್ ಕೊಡೋದಕ್ಕೆ, ಕೋರ್ಸಸ್ ಕೊಡೋದಕ್ಕೆ. ನಾವು ಯಾರಿಗೂ ಚಾನ್ಸ್ ಕೊಡ್ತೀವಿ ಹಣ ಕೊಡಿ ಅಂತ ನಾನು ಯಾರ ಹತ್ರನೂ ಇದುವರೆಗೂ ನಾವು ತೊಗೊಂಡಿಲ್ಲ. ನಾನಾಗಲಿ ನಮ್ಮ ಟೀಮ್ ಆಗಲಿ ಖಂಡಿತವಾಗ್ಲೂ ತೊಗೊಂಡಿಲ್ಲ. ತೊಗೊಂಡಿರೋದಷ್ಟು ಕೂಡ ನಿಮಗೆ ಚಾನ್ಸ್ ಬೇಕು ಅಂತಂದರೆ ಟ್ಯಾಲೆಂಟ್ ಬೇಕು. ಆ ಟ್ಯಾಲೆಂಟ್ ನಿಮ್ಮಲ್ಲಿ ಕಡಿಮೆ ಇದ್ದರೆ ಕ್ಲಾಸಸ್ ತೊಗೊಳ್ಳಿ, ಖಂಡಿತ ಆ ಟ್ಯಾಲೆಂಟ್ ನಿಮಗೆ ಬಿಲ್ಡ್ ಆಗುತ್ತೆ. ಆ ಬಿಲ್ಡ್ ಆಗಿದ ತಕ್ಷಣ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ 3-4 ತಿಂಗಳು ಕೋರ್ಸ್ ಇರೋವಂಥ ಒಂದು ಕ್ಲಾಸಸ್ ಕೋರ್ಸ್ನ ಕೊಡ್ತೀವಲ್ಲ, ಅದಕ್ಕೆ ನಾವು ಹಣನ ತೊಗೊಂಡಿರ್ತೀವಿ ಅಷ್ಟೇ. ಸೊ ಅದನ್ನು ಬೇರೆ ರೀತಿಯೇ ತೋರಿಸ್ಕೊಟ್ರು ಅವರು, ಬೇರೆ ರೀತಿಯೇ ತೋರಿಸ್ಕೊಟ್ರು. ದುಡ್ಡು ಚಾನ್ಸ್ಗೋಸ್ಕರನೇ ತೊಗೊಂಡಿದ್ದಾರೆ ಅಂತ ತೋರಿಸ್ಕೊಟ್ರು. ಇಲ್ಲಿ ಕೋರ್ಸಸ್ ತೊಗೊಂಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಮೀಡಿಯಾದವರು ಕೂಡ ಸಾಕಷ್ಟು ಜನ ನಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಬರೆದಿದ್ದಾರೆ. ಈತ ದುಡ್ಡು ತೊಗೊಂಡು ಮೋಸ ಮಾಡಿದಂತೆ, ವಂಚನೆ ಮಾಡಿದಂತೆ, ಬೆಂಗಳೂರಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಸಿಕ್ಕಿಬಿದ್ದ ಒಬ್ಬ ಡಕ್ಕ ಆಯ್ತು, ಏನೇನೋ ಹಾಕಿದ್ರು. ಸಾಕಷ್ಟು ಬೇಜಾರಾಯಿತು ಅದೆಲ್ಲ ನೋಡಿ. 10 ವರ್ಷದಿಂದ ಮೀಡಿಯಾದವ್ರನ್ನ ಕೇಳ್ಕೊಳ್ಳೋದು ಒಂದೇ, ಸಾಕಷ್ಟು ವರ್ಷದಿಂದ ನಮ್ಮನ್ನು ನೋಡಿದ್ದೀರ ನೀವೆಲ್ಲ, ನಾವೇನು ಮಾಡ್ತಿದ್ದೀವಿ, ಏನೇನು ಪ್ರೋಗ್ರಾಮ್ಸ್ ಮಾಡ್ತಿದ್ದೀವಿ, ನಮ್ಮ ಸ್ಟೂಡೆಂಟ್ಸ್ಗಳನ್ನ ಇಟ್ಕೊಂಡು ಯಾವ್ಯಾವ ಪ್ರಾಜೆಕ್ಟ್ಸ್ಗಳನ್ನ ಕೈ ತೊಗೊಂಡಿದ್ದೀವಿ, ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿದೆ ಆ್ಯಕ್ಚುಲಿ. ಆದರೂ ಸಹ ಈ ಥರ ಬಿಂಬಿತ ಮಾಡಿರೋದು ನಮ್ಗೆ ತುಂಬ ನೋವಾಗಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ನಾವು ಹಾಗಲ್ಲ, ನಾವು ದುಡ್ಡು ತೊಗೊಂಡು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ಯಾರೋ ಆಗದೇ ಇರುವಂಥ ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಕೆಲಸ ಮಾಡಿದಂಥ ಒಂದು ಹಿರಿಯ ನಟಿ, ಅವರು ಹೆಸರು ಹೇಳೋಕೆ ಇಷ್ಟಪಡಲ್ಲ, ಬಟ್ ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಹೆಸರನ್ನ ಹಾಳು ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಯಾರೋ ಒಬ್ಬ ರಾಜಕಾರಣಿ ಸಹಾಯದಿಂದ ಇದನ್ನು ದೊಡ್ಡ ಇಶ್ಯೂ ಮಾಡಿ ನಮ್ಮನ್ನು ಕೆಟ್ಟ ರೀತಿ ತೋರಿಸ್ಕೊಟ್ರು. ಯಾಕಂತ ಅಂದರೆ ಅವ್ರಿಗೂ ನಮ್ಮ ಇನ್ಸ್ಟಿಟ್ಯೂಷನ್ ಸಂಬಂಧ ಅಷ್ಟಕ್ಕಷ್ಟೇ ಚೆನ್ನಾಗಿರಲಿಲ್ಲ. ಆ ಒಂದು ಗ್ರಿಡ್ಜಿಂದ ಅವರು ಗೇಮ್ ಆಡಿದ್ರು. ಸೊ ಸಾಕಷ್ಟು ಜನ ಒಬ್ಬರು ಏನೋ ಬೆಳೀತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ. ಇವಾಗ ನಿಮಗೆ ಗೊತ್ತಿರುತ್ತೆ, ಒಂದು ಫಿಲಮ್ ಇನ್ಸ್ಟಿಟ್ಯೂಷನ್ 10-10 ವರ್ಷ ರನ್ ಮಾಡೋದು ತುಂಬ ಕಷ್ಟ. ಸಾಕಷ್ಟು ಜನ ದೊಡ್ಡ ದೊಡ್ಡ ಅಂಥ ಫಿಲಮ್ ಇಂಡಸ್ಟ್ರಿ ದಿಗ್ಗಜರ ನಡೆಸೋಂಥ ಇನ್ಸ್ಟಿಟ್ಯೂಷನ್ಗಳೇ ಇವತ್ತು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರು ನಡ್ಸೋಕ್ಕಾಗ್ತಿಲ್ಲ. 2 ವರ್ಷ 3 ವರ್ಷ ನೋಡ್ತಾರೆ, ಆಗಲಿಲ್ಲ ಅಂದರೆ ಕ್ಲೋಸ್ ಮಾಡಿಬಿಡ್ತಾರೆ.
ನಾವು ಕಷ್ಟನೋ ಸುಖನೋ ಸಾಲನೋ ಸೋಲನೋ ಗೊತ್ತಿಲ್ಲ 10 ವರ್ಷ ಕಂಪ್ಲೀಟ್ ಮಾಡಿದೀನಿ ನಾನು ಇನ್ನೂ ನಡೆಸ್ತೀವಿ ದಶಕ ಆಗಿರೋದು ಶತಕ ಬರಸ್ತೀವಿ 100% ಅದು ಜೆನ್ಯೂನ್ ಆಗಿ ಯಾರಿಗೂ ಮೋಸ ಮಾಡದೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಿಂದ ನಾವು ನಡೆಸ್ತೀವಿ ಸೋ ಹಾಗಾಗಿ ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಅಪಪ್ರಚಾರ ಮಾಡಕ ಹೋಗಬೇಡಿ ತಿಳ್ಕೊಂಡು ಮಾತಾಡಿ ಸುಮ್ಮನೆ ಯಾರು ಇವಾಗ ನೀವು ಎಷ್ಟು ಜನ ಇವಾಗ ಏನು ತೋರಿಸ್ಕೊಟ್ಟಿದ್ರು ಅದನ್ನೇ ಎಷ್ಟೋ ಜನ ಸೊಸೈಟಿನಲ್ಲಿ ಅನ್ಕೊಂಡಿರೋದು ನೀವು ಮೋಸ ಮಾಡ್ತಿದ್ರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಏನು ಮೋಸ ಮಾಡ್ತಿದ್ದೀವಿ ಅಂತ ಇವಾಗ ಹಣ ತಗೊಂತೀವಿ ಅಂತಂದ್ರೆ ಹೌದು ಇವಾಗ ಕ್ಲಾಸಸ್ ಕೊಡಬೇಕು ಅಂದ್ರೆ ಹಣ ತಗೊಳ್ಳೇಬೇಕಲ್ವಾ ಫ್ರೀ ಆಗಂತೂ ಯಾರು ಹೇಳ್ಕೊಡಲ್ಲ ಯಾವ ಟೀಚರ್ಸ್ ಹೇಳ್ಕೊಡಲ್ಲ ಅಥವಾ ನಾವು ಈ ರೆಂಟ್ ಕಟ್ತೀವಿ ಆಫೀಸ್ದು ಸಾಕಷ್ಟು ಲಕ್ಷಾಂತರ ರೂಪಾಯಿ ಕಮಿಟ್ಮೆಂಟ್ ಇರುತ್ತೆ ತಿಂಗಳಿಗೆ ಫ್ರೀಯಾಗಿ ಯಾರು ಹೇಳ್ಕೊಡ್ತಾರೆ ಅಥವಾ ಗೌರ್ಮೆಂಟಿಂದ ಯಾವ ಗ್ರ್ಯಾಂಟ್ಸು ಬರ್ತಿಲ್ಲ ನಮಗೆ ಅದಕ್ಕೆ ಅಂತ ಒಂದು ಫೀಸ್ ಇರ್ತೀವಿ ಆ ಫೀಸ್ ಪ್ರಕಾರ ನಾವು ನಡೆಸ್ತೀವಿ ಅವ್ರು ಕಲಿಬೇಕು ಕಲಿತು ಒಳ್ಳೆ ಅವಕಾಶಗಳನ್ನ ತಗೋಬೇಕು ನಾವು ಸಾಕಷ್ಟು ಆಡಿಷನ್ಸು ಇವಾಗ ಸೀರಿಯಲ್ಸು ಫಿಲಮ್ಸು ಸಾಕಷ್ಟು ಮಾಡಿದ್ದೀವಿ ಕೋಆರ್ಡಿನೇಟ್ ಮಾಡಿದ್ದೀವಿ ನಮ್ಮ ಹೋಮ್ ಪ್ರೊಡಕ್ಷನ್ನ ಟೇಕ್ ಆಫ್ ಮಾಡ್ತಿದ್ದೀವಿ ಸೊ ಇಷ್ಟೆಲ್ಲ ಮಾಡ್ತಿರೋ ನಮಗೆ ಒಂದು ಜೆನ್ಯೂನ್ ರೀತಿಯಿಂದ ನಾವು ನಡೆಸ್ತಾ ಇದ್ದೀವಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ ಯಾರೂ ಕೂಡ ಅಪಪ್ರಚಾರ ಮಾಡಬೇಡಿ ಬೆಳೆಯೋರಿಗೆ ಅವಕಾಶ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಆ ಟೈಮ್ ಖಂಡಿತವಾಗ್ಲೂ ಮಾಡ್ಬೋದಾಗಿತ್ತು ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ತಡವಾಗಿ ನಾನು ನಿಮ್ಮನ್ನು ಕರೆದಿರೋದಕ್ಕೆ ತುಂಬ ತಿಂಗಳುಗಳಾದಮೇಲೆ ನಾನು ನಿಮ್ಮನ್ನು ಕರೆದಿರೋಕ್ಕೆ ದಯವಿಟ್ಟು ಕ್ಷಮೆ ಇರಲಿ ರೀಸನ್ ಏನು ಅಂತಂದರೆ ನಾವು ಆ ಒಂದು ಫ್ರಸ್ಟ್ರೇಷನಿಂದ ಆ ಒಂದು ಏನಂತಾರೆ ವಿಷಯಗಳಿಂದ ನಮಗೆ ಈಚೆ ಬರೋಕ್ಕೆ ಆಗಲಿಲ್ಲ ಸಾಕಷ್ಟು ತಿಂಗಳುಗಳು ನಾನು ಡಿಪ್ರೆಷನ್ ಕೊಟ್ಟೋಗಿದ್ದೆ ಇವಾಗ ನಾವೇನು ಅಂತ ಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ ನಾನು ಮತ್ತೆ ವಾಪಸ್ ಬಂದಿದ್ದೀವಿ ಮತ್ತೆ ಹೊಸ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದೀವಿ ಹೌದು ಹೌದು ಶುರು ಆಗಿದೆ ಕೂಡ ಖಂಡಿತ ಸಿ ಯಾವುದೇ ಈ ಹೇಳೋರ ಮಾತುಗಳನ್ನ ಕೇಳದೆ ದಯವಿಟ್ಟು ನಿಮ್ಮ ಟ್ಯಾಲೆಂಟ್ನ ಉಪಯೋಗಿಸಿ ಬನ್ನಿ ನಮ್ಮ ಫ್ಲೆಮಿಂಗೋ ಏನು ಅಂತ ನಿಮ್ಗೆ ಇಲ್ಲಿ ಬಂದ್ರೇ ನಿಮ್ಗೆ ಗೊತ್ತಾಗೋದು ನೀವು ಅಂದ್ಕೊಂಡಿರೋತೀವಿ ನಾವಲ್ಲ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಮೋರ್ ಓವರ್ ಖಂಡಿತವಾಗ್ಲೂ ಹೊಸಬ್ರಿಗೆ ಒಳ್ಳೊಳ್ಳೆ ಅವಕಾಶ ಇದೆ ಸಾಕಷ್ಟು ನಾವು ಕ್ಯಾಸ್ಟಿಂಗ್ ಪರ್ಸನ್ಸ್ ಕೂಡ ಕ್ಯಾಸ್ಟಿಂಗ್ ಮಾಡ್ತೀವಿ ಪ್ರೊಡಕ್ಷನ್ನಲ್ಲಿ ಪ್ರೊಡಕ್ಷನ್ ಟೇಕ್ ಆಫ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವ್ರ ಟ್ಯಾಲೆಂಟ್ ಬೇಸಿಸ್ ಮೇಲೆ ಒಳ್ಳೊಳ್ಳೆ ಅವಕಾಶಗಳಿವೆ ಗೊತ್ತಾಯ್ತಾ ದೊಡ್ಡ ದೊಡ್ಡ ದಿಗ್ಗಜರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಭವ್ಯ ಅವರಿದ್ದರು ಪದ್ಮ ವಸಂತಿ ಅವರಿದ್ದಾರೆ ಆಮೇಲೆ MD ಕೌಶಿಕ್ ಅವರಿದ್ದಾರೆ ರೇಖಾದಾಸ್ ಅವ್ರು ಕೆಲಸ ಮಾಡ್ತಿದ್ರು ಸಾರಿಕಾ ಅವ್ರು ಕೆಲಸ ಮಾಡ್ತಿದ್ರು ಡೈರೆಕ್ಟರ್ ರಾಮರಾವ್ ಪುಟಾಣಿ ಅವರಿದ್ದರು ಮೋಹನ್ ಶಂಕರ್ ಅವರಿದ್ದರು ಇವರೆಲ್ಲ ಇಷ್ಟು ದೊಡ್ಡ ದೊಡ್ಡ ನಟ ನಟಿಯರು ಮತ್ತು ಫಿಲಮ್ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳೆಲ್ಲ ಇಲ್ಲಿ ಕೆಲಸ ಮಾಡ್ತಾರೆ ಅಂತಂದಾಗ ಸುಮ್ಮನೆ ಯಾರೂ ಬರಲ್ಲ ನಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡು ಇದು ಜೆನ್ಯೂನ್ ಕಂಪನಿ ಜೆನ್ಯೂನ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ಕೊಂಡೆ ಅವರು ಕೂಡ ಕೆಲಸ ಮಾಡೋದು ಯಾವುದೋ ಒಂದು ನಾರ್ಮಲ್ ಕೆಟ್ಟ ಹೆಸರು ತರೋಂಥ ಇನ್ಸ್ಟಿಟ್ಯೂಷನ್ ಆಗಿದ್ದರೆ ಅವ್ರಿಗೂ ಕೆಟ್ಟ ಹೆಸರು ತೊಗೊಳಕ್ಕೆ ಯಾರೂ ರೆಡಿ ಇರಲ್ಲ ಸೊ ಅವರು ಕೂಡ ಧೈರ್ಯವಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರಿಗೂ ಗೊತ್ತು ನಾವೇನು ಅಂತ ನಮ್ಮ ಇನ್ಸ್ಟಿಟ್ಯೂಷನ್ ಏನು ಅಂತ ಹೊಸಬ್ರಿಗೂ ಅಷ್ಟೇ ಪ್ರತಿಯೊಬ್ಬ ಟ್ಯಾಲೆಂಟ್ ಆಸ್ಪೈರಿಂಗ್ ಆರ್ಟಿಸ್ಟ್ಗಳಿಗೆ ಹೇಳೋದು ಅಷ್ಟೇ ಖಂಡಿತವಾಗ್ಲೂ ಇಲ್ಲಿ ಬನ್ನಿ ಯಾರ್ಯಾರು ಕಲಿಯೋಕ್ಕೆ ಆಸಕ್ತಿ ಇದೆಯೋ ಕಲೀರಿ ಯಾರ್ಯಾರಿಗೆ ಅವಕಾಶಗಳು ಬೇಕು ಕಲಿತು ಆ ಟ್ಯಾಲೆಂಟ್ ಮೇಲೆ ಅವಕಾಶ ಕೇಳಿ ಖಂಡಿತವಾಗ್ಲೂ 100%ಗೆ 100% ನಾವು ಎಫರ್ಟ್ ಹಾಕಿ ನಾವು ಸಪೋರ್ಟ್ ಮಾಡ್ತೀವಿ ಅದಂತೂ ಸತ್ಯ ಇದರಲ್ಲಿ ಯಾವುದೇ ಮೋಸ ವಂಚನೆ ಏನೂ ಇಲ್ಲ ಇಲ್ಲ ಅದು ದಯವಿಟ್ಟು ಕ್ಷಮೆ ಇರಲಿ ಅದು ನಾನು ಇವಾಗ ಹೇಳಲ್ಲ ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಅವಾಗ ಖಂಡಿತವಾಗ್ಲೂ ನಿಮ್ಮಗಳನ್ನ ಮತ್ತೆ ಕರೆದು ನಾನು ರಾಜಾರೋಷ ಮತ್ತೆ ಮಾತಾಡ್ತೀನಿ ಇಲ್ಲ ಇಲ್ಲ ಏನಕ್ಕೆ ಅಂತಂದ್ರೆ ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ಇವಾಗ ನಾನು ನಿಮ್ಮನ್ನು ಕರೆದಿರೋ ಉದ್ದೇಶ ಜನಕ್ಕೆ ಮೂಡಿಸೋಕ್ಕೋಸ್ಕರ ನನಗೆ ಆ ವ್ಯಕ್ತಿ ಹೆಸರೇಳಿ ನಾನೇನು ಆಗಬೇಕಾಗಿಲ್ಲ ನಾವೇನು ನಡೆಸ್ತಾ ಇದ್ದೀವಿ ಅಂತ ಜನಕ್ಕೆ ತೋರಿಸ್ಕೊಟ್ರೆ ಸಾಕು ಯಾಕಂದರೆ ಜನರ ನಿರ್ಧಾರನೇ ಅಂತಿಮ ನಿರ್ಧಾರ ಅಲ್ವಾ ಸೊ ಅವ್ರೇನು ಅವ್ರ ಮನಸ್ಸುಗಳಿಗೆ ಏನು ಕೆಟ್ಟದಾಗಿ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ನಿಮ್ಮನ್ನು ಇನ್ವೈಟ್ ಮಾಡಿದ್ದೀನಿ ಆ್ಯಂಡ್ ಮೋರ್ ಓವರ್ ಈಗ ನಾನು ಅವ್ರು ಯಾರ ಹೆಸರು ಹೇಳಲ್ಲ ಮೂರು ಜನರ ಹೆಸರನ್ನ ನಾನು ಮತ್ತೆ ಹೇಳ್ತೀನಿ ಯಾರು ಈ ಪ್ರೀ ಪ್ಲ್ಯಾನ್ ಮಾಡಿದಂಥ ಒಬ್ಬ ಹುಡುಗ ಯಾರು ಅದಕ್ಕೆ ಸಪೋರ್ಟ್ ಮಾಡಿದಂಥ ಅವ್ರ ಚೇಳಗಳು ಯಾರು ಮತ್ತು ಇಲ್ಲಿ ಕೆಲಸ ಮಾಡಿ ಹಿರಿಯ ನಟಿ ಒಬ್ಬರು ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಅದರಲ್ಲಿ ಯಾರೋ ಒಬ್ಬರು ಹಿರಿಯ ನಟಿ ಅವ್ರ ಕೈವಾಡದಿಂದ ಒಬ್ಬ ರಾಜಕಾರಣಿ ಕೈವಾಡದಿಂದ ಇಷ್ಟೆಲ್ಲ ಪ್ರೀ ಪ್ಲ್ಯಾನ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಷನ್ನ ಹಾಳು ಮಾಡಬೇಕು 10 ವರ್ಷ ಇವ್ನು ನಡೆಸ್ತಿದ್ದಾನಲ್ಲ ಆಮೇಲೆ ನನ್ನ ಬಿಟ್ಟು ಇಷ್ಟು ದೊಡ್ಡ ಈವೆಂಟ್ಗಳು ಮಾಡ್ತಿದ್ದಾನಲ್ಲ ಹಾಳಾಗಬೇಕು ಅಂತ ಪ್ಲ್ಯಾನ್ಗಳು ಮಾಡಿದ್ದಾರೆ ಆಮೇಲೆ ಒಂದು ತಿಳ್ಕೊಳ್ಳಿ ಯಾವುದೋ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಟವರು ಅವ್ರು ಯಾರು
ಆಗಿನ ಸ್ಟೂಡೆಂಟ್ಸ್ ಅಲ್ಲವೇ ಅಲ್ಲ, 4-5 ವರ್ಷದ ಹಳೆಯ ಸ್ಟೂಡೆಂಟ್ಸು. 5 ವರ್ಷ ಏನು ಮಣ್ಣು ತಿಂತಿದ್ರ, ಆವಾಗೇನು ಕಂಪ್ಲೇಂಟ್ ಕೊಡದೆ ಈವೆಂಟಾಗಿ 3 ದಿವ್ಸಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈವೆಂಟು 25 ತಾರೀಕು ಈವೆಂಟು, 28 ಕಂಪ್ಲೇಂಟು. 4-5 ವರ್ಷದ ಹಳೆ ಸ್ಟೂಡೆಂಟ್ಸು ಏನು ಮಾಡ್ತಿದ್ರು ಆಗಿದ್ರೆ ಅವರೆಲ್ಲ ಹೇಳಿದ್ವಲ್ಲ, ಯಾರೋ ಒಬ್ಬರು ಬೆಳೀತಿದ್ದಾರೆ ಅಂದರೆ ತುಳಿಯೋರು ಸಾಕಷ್ಟು ಜನ, ಅದರಲ್ಲೂ ನಮ್ಮ ಜೊತೆಲಿದ್ದು ನಮ್ಮ ಅನ್ನ ತಿಂದವರೇ ನಮ್ಮನ್ನು ತುಳಿಯೋಕೆ ನೋಡಿದ್ದಾರೆ. ಸಿ, ನಾವು ಒಬ್ಬರು ಹಾಳಾಗೋಕ್ಕೂ ಅಥವಾ ಒಬ್ಬರು ಬೆಳೆಯೋದಕ್ಕೂ ಜೊತೆಲಿರೋರೇ ಕಾರಣ ಅಂತೆ. ಅಂಥ ಕಚ್ಚಡ ಜನಗಳು ಕೆಲವರಿದ್ದರು, ಅವರುಗಳಿಂದ ಇದು ನಾವು ಅನುಭವಿಸಿದ್ದೀವಿ. ಇವಾಗ ಮತ್ತೆ ನಾವು ಇವಾಗ ಮುಂಚೆ ರಾಜಾಜಿನಗರದಲ್ಲಿ ಇದ್ವಿ, ಇವಾಗ ಬಸವೇಶ್ವರ ನಗರದಲ್ಲಿ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಅದು ಒಂದು ಪ್ರೌಡ್ ಫೀಲಿಂಗ್ ಹೇಳ್ತೀನಿ. ಆ ಇನ್ಸಿಡೆಂಟ್ ಆಗಿದ್ದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ. ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಯಾಕಂದರೆ ಒಂದು ಕೆಟ್ಟದಾಯಿತು ಅಂತಂದಾಗ ಆ ಎನ್ವೈರ್ನಮೆಂಟಲ್ಲಿ ಇರೋಕ್ಕೆ ಇಷ್ಟ ಆಗಲ್ಲ. ಆ ಮೈಂಡ್ ಸೆಟ್, ಪೀಸ್ ಆಫ್ ಮೈಂಡ್ ಸೆಟ್ ಬೇಕು ಬೇರೆ ಕಡೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಅದಕ್ಕಿಂತ ಇದು ಒಂದೊಳ್ಳೆ ಜಾಗ ನಮಗೆ ಸಿಕ್ಕಿದೆ. ಸ್ಪೇಷಿಯಸ್ ಆಗಿದೆ ಇನ್ಸ್ಟಿಟ್ಯೂಷನ್ನು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಲೆಕ್ಚರ್ ಆಗಿ ಇವಾಗ ಕೆಲಸ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ರಿಗೂ ಒಂದು ವಿಷಯ ಹೇಳ್ತೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗು, ಮಾಡ್ಲಿಂಗು, ಡ್ಯಾನ್ಸ್ ಅಥವಾ ಫಿಲಮ್ ಡೈರೆಕ್ಷನ್ನು, ಆ್ಯಂಕರಿಂಗು, ಪ್ರತಿಯೊಂದು ಯಾರಿಗೆಲ್ಲ ಏನು ಇಂಟ್ರೆಸ್ಟ್ ಇದೆ ದಯವಿಟ್ಟು ಬನ್ನಿ, ಕಲೀರಿ, ಒಳ್ಳೊಳ್ಳೆ ಅವಕಾಶಗಳನ್ನ ಪಡ್ಕೊಳ್ಳಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.